ಕ್ಷೇತ್ರ ಹರಕಲ್ಗೋಡೇ ಏ ಮಂಜು ಅವರ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ಇಂದ ಗೆಲುವು ದಾಖಲಿಸ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎ ಟಿ ರಾಮಸ್ವಾಮಿ ಅವರು ಜೆಡಿಎಸ್ ಅನ್ನು ಗೆಲ್ತಾರೆ ಈ ಬಾರಿ ಏನು ಅನ್ನೋದು ಒಂದ್ ರೀತಿ ಯಕ್ಷ ಪ್ರಶ್ನೆ ಯಾಕಂದ್ರೆ ಯೋಗ ರಮೇಶ್ ಅವರು ಬಿಜೆಪಿ ಅಥವಾ ಜೆಡಿಎಸ್ ಅನ್ನೋ ಗೊಂದಲ ಇದೆ ಶ್ರೀಧರ್ ಗೌಡ ಹಾಗೇನೆ ಎ ಟಿ ರಾಮಸ್ವಾಮಿ ಅವರು ಹಿಂದೆ ಸರಿತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅವ್ರ ಬದಲು ಯಾರು ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಯಾಕಂದ್ರೆ ರೇವಣ್ಣ ಶಿಷ್ಯ ಪಾಪಣಿ ಅವರು ಬರ್ಬೋದ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಏನಾಗ್ಬೋದು ಅರ್ಕಲ್ ಗುಡ ಹೇಮಂಜು ಅವರು ನಮ್ಮ ಸರ್ವೆ ನೋಡಿದ್ದಾರೆ ಲಾಸ್ಟ್ ಟೈಮ್ ನನ್ಗೊಂದು ಮದ್ವೆ ಸಿಕ್ಕಿದ್ರು ಏನಂದ್ರ ಅವರು ಅವ್ರು ನನ್ನ ರಾಜಕೀಯ ಗಿದ್ ಗಿದ್ ಹೆಚ್ಚಾಗಿ ನಾನು ಮಧುರ್ ಮಗನ್ ಭವಿಷ್ಯ ನೋಡ್ತಾ ಇದ್ದೀನಿ ಮಂತರ್ ಗೌಡದ್ದು ಏನಾಗುತ್ತೆ ಅನ್ನೋ ಚರ್ಚೆ ಹೇಮಂಜು ಸೀನಿಯರ್ ಪೊಲಿಟಿಷಿಯನ್ ಹೌದು ಬಿಜೆಪಿ ಇಂದು ಗೆದ್ದವ್ರೆ ಕಾಂಗ್ರೆಸ್ ಇಂದ ಗೆದ್ದವ್ರೆ ಈಗ ಕಾಂಗ್ರೆ ಮತ್ತು ಬಿಜೆಪಿ ಬಂದು ಲೋಕಸಭೆ ಸೋತ್ರು ಪ್ರಜ್ವಲ್ ಆಪೋಸಿಟ್ ಈಗ ಅವ್ರ ಏನು ಅಂತಂದ್ರೆ ಟಿಕೆಟ್ ಮನೆ ಮಗಳಿಗೆ ಸೇರ್ಸಲ್ಲ ಸಿದ್ದರಾಮಯ್ಯವರು ಟಿಕೆಟ್ ಕೇಳ್ತಾವ್ರೆ ಬಟ್ ಹೇಮಂಜು ಗೆಲ್ಲೋ ವಾತಾವರಣ ಅಲ್ಲಿದೆ ಹೌದು ಹೇಮಂಜು ಕಾಂಗ್ರೆಸ್ಗೆ ಅರ್ಕಲ್ ಗುಡು ಪೂರಕ ವಾತಾವರಣ ಐತೆ ಏ ಮಂಜು ಕೊಟ್ರೆ ಅಲ್ಲಿ ಗೆಲ್ತಾರೆ ಡೌಟ್ ಇಲ್ಲ ಯಾಕಂದ್ರೆ ಜೆಡಿಎಸ್ ನ ಟಿ ರಾಮಸ್ವಾಮಿ ಅವರು ಚುನಾವಣಾ ರಾಜಕಾರಣ ಸಾಕು ಅನ್ನೋ ಒಂದು ಮನಸ್ಥಿತಿ ಅವ್ರಿದ್ದಾರೆ ಆಕ್ಟಿವ್ ಒಂಥರ ಮತ್ತೆ ಚುನಾವಣೆ ಮಾಡೋಣ ಅನ್ನೋ ಮನಸ್ಥಿತಿ ಇದ್ದಂಗೆ ಕಾಣ್ತಾ ಇಲ್ಲ ಅಂಡ್ ರಾಮೇಗೌಡರು ಸೋದರ ಕೃಷ್ಣೇಗೌಡರು ಸಹ ಟಿಕೆಟ್ ಕಾಂಗ್ರೆಸ್ ಟಿಕೆಟ್ ಕೇಳ್ತಾ ಇದ್ರು ಅವ್ರಿಗೆ ಕೂಡ ಲಕ್ಷಣಗಳು ಇಲ್ಲ ಅಂಡ್ ಏ ಮಂಜು ಶ್ರೀಧರ್ ಗೌಡ ಅಂತ ಇನ್ನೊಬ್ರು ನಮ್ಮ ಡಿ ಕೆ ಸುರೇಶ್ ಅವ್ರ ಆ್ಯಂಡು ಅವರು ಆಕ್ಟಿವ್ ಆಗಿ ಓಡಾಡ್ತಾವ್ರಲ್ಲಿ ಯೋಗ ರಮೇಶ್ ಬಿಜೆಪಿ ಕ್ಯಾಂಡಿಡೇಟ್ ಅವ್ರೆ ಅಂದ್ರೆ ಏನಾದ್ರೂ ಎ ಟಿ ರಾಮಸ್ವಾಮಿ ಅವರು ನಿಂತ್ಕಳ್ದೇ ಹೋದ್ರೆ ಕಾಲ ಯಾರೇ ನನ್ನ ಅಲ್ಲಿ ಹೋಗೋಣ ಅಂತಿದಾರೆ ಹಂಗೆ ಆ ಸಾಲಲ್ಲಿ ಹೇಮಂಜುನು ಅವರೇ ಹೌದು ಕೃಷ್ಣೇಗೌಡರು ಅವರೇ ಯೋಗ ರಮೇಶು ಅವರೇ ಈಗ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಜೆ ಡಿ ಎಸ್ ಎ ಟಿ ರಾಮಸ್ವಾಮಿ ಅನ್ನೋದ್ರ ಮೇಲೆ ಜೆಡಿಎಸ್ ಕ್ಯಾಂಡಿಡೇಟ್ ಯಾರ ನಿರ್ಧಾರ ಆಗುತ್ತೆ ಇವರೆಲ್ಲ ನಿರ್ಧಾರ ಮಾಡ್ತಾರೆ ಬಟ್ ಈ ಕ್ಷಣಕ್ಕೆ ಅರ್ಕಲ್ಗೂಡು ಕಾಂಗ್ರೆಸ್ ಕಾಂಗ್ರೆಸ್ಗೆ ಕಳೆದ ತಿಂಗಳು ಮುನ್ನಡಿತು ಈ ತಿಂಗಳು ಸಹ ಕಾಂಗ್ರೆಸ್ ಅರ್ಕಲ್ ಗೂಡಲ್ಲಿ ಇದೆ ಹೌದು ಹೇಮಂಜು ನಿಂತ ಕ್ಲಿಯರ್ ಕಟ್ ಆಗಿ ಗೆತ್ಕತ್ತಾರೆ ಏನೇನ್ ಸಮಸ್ಯೆ ಇಲ್ಲ ಅಂತ ಯಾಕಂದ್ರೆ ಎ ಟಿ ರಾಮಸ್ವಾಮಿ ಅವರ ನಿರಾಸಕ್ತಿ ವರ್ಷ ವರ್ಷಸ್ ರಾಜಕಾರಣ ಹೌದು ಹಿಂಗೆ ಬಂದಿರೋದಲ್ಲ ರಾಜಕೀಯ ಹಾಗಾಗಿ ಈ ಬಾರಿಯ ಎಸ್ವಾಮಿ ಅವರ ನಿರಾಸಕ್ತಿ ನಿರಾಸಕ್ತಿ ಅಂದ್ರೆ ಇನ್ಆಕ್ಟಿವಿ ಕ್ಷಣಕ್ಕೆ ಇದಾಗಿರೋದು ಒಂದಷ್ಟು ಗೊಂದಲಗಳಿದೆ ನೋಡ್ಬೇಕೇನಾಗತ್ತೆ ಅಂತ ಬಟ್ ಇಲ್ಲಿ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇದೆ ಖಂಡಿತ ಇದೆ ಅದಲ್ಲೂ ಕಾಂಗ್ರೆಸ್ ಬಿಟ್ರೆ ಇನ್ಯಾರ ಪೂರಕ ಅಂದ್ರೆ ಪೂರಕ ಹೌದು ಹೌದು ಕಾಂಗ್ರೆಸ್ ಎಲ್ಲ ಟಿಕೆಟ್ ಕೊಟ್ಟದೆ ಹೋದ್ರೆ ಏ ಮಂಜು ಇಂಡಿಪೆಂಡೆಂಟ್ ಅವರು ಚುನಾವಣೆ ಮಾಡಕ್ ಕಡಿಯವ್ರೆ ಇಲ್ಲ ಜೆ ಡಿ ಎಸ್ ಅವ್ರಿಗೆ ಕರೆಸ್ ಕೊಡ್ಬೋದು ಇಲ್ಲ ಬಿಜೆಪಿ ಅವ್ರಿಗೆ ಕರೆಸ್ ಕೊಡ್ಬೋದು ಏನೋ ಆಗ್ಬೋದು ಬಟ್ ಕಾಂಗ್ರೆಸ್ ಬಿಟ್ಟರೆ ಪೂರಕ ವಾತಾವರಣ ಎ ಮಂಜುಗೆ ಈ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಟಿಕೆಟ್ನೇ ಇನ್ನೂ ಟ್ರೈ ಮಾಡ್ತಿರೋ ಕಣ ಎ ಮಂಜು ಇಲ್ಲಿ ಕಾಂಗ್ರೆಸ್ ಅಂತ ನಾವು ಹೇಳ್ಬೋದು ಖಂಡಿತ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದು ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ